ಹಲೋ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಫ್ರೈಡೇ ವ್ಲಾಗ್. ಸೊ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸ್ನ್ಯಾಕ್ಸಿಗೆ ಏನೆಲ್ಲ ಮಾಡಿದ್ದೆ ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಸೊ ಬೆಳಗ್ಗೆ ನಾಷ್ಟಕ್ಕೆ ಬಂದು ಇಡ್ಲಿ ಮತ್ತು ಇದು ಕಾಯಿ ಚಟ್ನಿನ ಮಾಡಿದ್ದೆ. ಇಡ್ಲಿ ಮಾಡಾದಮೇಲೆ ಲಂಚ್ಗೂ ಕೂಡ ನಾನು ಪ್ರಿಪೇರ್ ಮಾಡ್ಕೊತಿದ್ದೆ. ಸೊ ಲಂಚ್ಗೆ ಬಂದು ಇವತ್ತು ಸಾಂಬಾರ್ ಮಾಡ್ತಿದ್ದೆ. ಸೊ ಸಾಂಬಾರ್ ವೆರಿ ಸಿಂಪಲ್. ಸೊ ಮೊದಲು ಒಂದು ಮಿಕ್ಸಿ ಜಾರಲ್ಲಿ ಕಾಯಿ ತುರಿ ಮತ್ತು ಮೂರು ಟೊಮ್ಯಾಟೊ, ಅದ್ರ ಜೊತೆಗೆ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್ ವಿವೇಚನೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು. ಆಮೇಲೆ ನಿಮ್ಮ ಮನೇಲಿ ಯಾವ ತರಕಾರಿ ಇದೆ ಆ ತರಕಾರಿನ ಕಟ್ ಮಾಡಿಕೊಂಡು ಒಂದು ಬಾಣಿನಲ್ಲಿ ಎಣ್ಣೆ ಸಾಸಿವೆ ಈರುಳ್ಳಿನ ಹಾಕ್ಕೊಂಡು ಅದಾದಮೇಲೆ ತರಕಾರಿನ ಹಾಕಿ ರುಬ್ಬಿದ ಮಸಾಲೆನ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಮತ್ತೆ ಬೆಳೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀರು ಎಷ್ಟು ಬೇಕು ನೀರನ್ನ ಹಾಕ್ಕೊಂಡು ರುಚಿಗೆ ತಗಷ್ಟು ಉಪ್ಪು ಹಾಕಿ ಏದರ ವಿಸಲ್ ಕೂಗಿಸ್ಕೊಂಡು ಸಾಂಬಾರ್ ರೆಡಿ ಆಗುತ್ತೆ. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿರುತ್ತೆ. ಸೊ ಮುದ್ದೆ ಜೊತೆಗೆ ಇದನ್ನ ಸರ್ವ್ ಮಾಡಿದ್ದೆ ಮಧ್ಯಾಹ್ನ. ಇದ್ರ ಜೊತೆಗೆ ಈವ್ನಿಂಗ್ ಸ್ನಾಕ್ಸ್ ಕೂಡ ನಾನು ಪ್ರಿಪೇರ್ ಮಾಡ್ಕೊತಿದ್ದೆ. ಸೊ ಆಪಲ್ ಮತ್ತು ಡ್ರೈ ಫ್ರೂಟ್ಸ್ ಮಿಲ್ಕ್, ಒನ್ ಸ್ಪೂನ್ ಪೀನಟ್ ಬಟರ್ ಹಾಕಿ ಆಪಲ್ ಸ್ಮೂತಿನ ಕೂಡ ಮಾಡ್ಕೊಂಡಿದ್ದೆ. ಇನ್ನು ಇದೇ ರೀತಿ ಮಿನಿ ವ್ಲಾಗ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.